ಡ್ರಗ್ ದಂಧೆಕೋರ ಶಿವಪ್ರಕಾಶ್ ಫೋಟೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಯಾಂಡಲ್ವುಡ್ನ ಪ್ರಮುಖ ನಟ ನಟಿಯರು ಈ ಶಿವಪ್ರಕಾಶ್ ಜೊತೆಗೆ ಫೋಟೋ ತೆಗೆಸ್ಕೊಂಡಿರುವಂಥದ್ದು ಸಿಗ್ತಾ ಇದೆ. ಡ್ರಗ್ ಕೇಸ್ನಲ್ಲಿ ಮೊದಲ ಆರೋಪಿಯಾಗಿರುವ ಶಿವಪ್ರಕಾಶ್ ಹಲವಾರು ಪ್ರಮುಖ ನಟ ನಟಿಯರ ಜೊತೆಗೆ ಫೋಟೋವನ್ನು ತೆಗೆಸ್ಕೊಂಡಿದ್ದಾನೆ. ನಟಿ ರಾಗಿಣಿಯ ಮಾಜಿ ಬಾಯ್ ಫ್ರೆಂಡ್ ಈತ ಶಿವಪ್ರಕಾಶ್, ಡ್ರಗ್ ದಂಧೆಯ ಪ್ರಮುಖ ರೂವಾರಿ ಈತ. ಹೀಗಾಗಿ ಎ1 ಆರೋಪಿಯಾಗಿರುವಂತಹ ಶಿವಪ್ರಕಾಶ್ ಹಲವಾರು ನಟ ನಟಿಯರಗಳ ಜೊತೆ ಫೋಟೋವನ್ನ ತೆಗೆಸ್ಕೊಂಡಿದ್ದಾನೆ. ಈ ಶಿವಪ್ರಕಾಶ್ ರಾಗಿಣಿಯ ಎಕ್ಸ್ ಬಾಯ್ ಫ್ರೆಂಡ್. ಸೊ ದಂಧೆ ಡ್ರಗ್ಸ್ ದಂಧೆಕೋರ ಶಿವಪ್ರಕಾಶ್ ಎ1 ಆರೋಪಿ ಆಗಿದ್ದು ಈತ ಬಹಳಷ್ಟು ನಟ ನಟಿಯರುಗಳ ಜೊತೆಗೆ ಫೋಟೋ ತೆಗೆಸ್ಕೊಂಡಿರುವಂಥದ್ದು ಬಹಳ ವೈರಲ್ ಆಗ್ತಾ ಇದೆ. ಈತನಿಗೆ ಎಲ್ಲಾ ಸ್ಟಾರ್ ನಟ ನಟಿಯರ ಜೊತೆಗೆ ನಂಟಿತ್ತ ಅಥವಾ ಕೇವಲ ಅದು ಫೋಟೋಗೆ ಮಾತ್ರ ಸೀಮಿತವಾಗಿತ್ತ? ಹೀಗೆ ಹಲವಾರು ಪ್ರಶ್ನೆಗಳು ಕೂಡ ಎದ್ದೇಳ್ತಾ ಇದೆ. ಸ್ಯಾಂಡಲ್ವುಡ್ನ ಪ್ರಮುಖರ ಜೊತೆಗೆ ಶಿವಪ್ರಕಾಶ್ ಸಂಪರ್ಕವನ್ನ ಹೊಂದಿದ್ದ, ಫೋಟೋಗಳನ್ನ ಕ್ಲಿಕ್ಕಿಸಿಕೊಂಡಿದ್ದ ಅನ್ನುವಂಥದ್ದು ಕೇವಲ ರಾಗಿಣಿಯ ಮೂಲಕ ಆಯ್ತ ಶಿವಪ್ರಕಾಶ್ ಇತರರಿಗೆ ಪರಿಚಯ ಆಗಿದ್ದು ಅಥವಾ ಶಿವಪ್ರಕಾಶ್ ಎಲ್ಲರಿಗೂ ಚಿರಪರಿಚಿತನು ಅನ್ನೋದು ಕೂಡ ಇಲ್ಲಿ ಗೊತ್ತಾಗಬೇಕಾಗಿದೆ. ಡ್ರಗ್ ದಂಧೆಕೋರ ಶಿವಪ್ರಕಾಶ್ ಫೋಟೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಎ1 ಆರೋಪಿಯಾಗಿರುವ ಶಿವಪ್ರಕಾಶ್ ಸ್ಯಾಂಡಲ್ವುಡ್ನ ಪ್ರಮುಖ ನಟ ನಟಿಯರ ಜೊತೆಗಳೇ ಫೋಟೋ ತೆಗೆಸ್ಕೊಂಡಿದ್ದಾನೆ. ಈತ ರಾಗಿಣಿಯ ಮೂಲಕ ಅವರುಗಳ ಪರಿಚಯ ಮಾಡಿಕೊಂಡು ಅಥವಾ ನೇರವಾಗಿ ಹಲವರ ಜೊತೆಗೆ ಈತನ ಫ್ರೆಂಡ್ಶಿಪ್ ಇದೆಯೋ ಅದರ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಇದೇ ಜೊತೆ ಈ ಡ್ರಗ್ಸ್ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಶಿವಪ್ರಕಾಶ್ ಏನಿದ್ದಾನೆ, ಈತ ಪ್ರಕರಣ ಆದ್ಯತೆ FIR ಆಗ್ತಿರ್ತದಕ್ಕೆ ತಲೆಮರೆಸಿಕೊಂಡಿರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಒಂದನ್ನ ಗಮನಿಸಬೇಕಾಗತ್ತೆ, ಆರೋಪಿ ಶಿವಪ್ರಕಾಶ್ ಏನಿದ್ದಾರೆ ಈ ಡ್ರಗ್ಸ್ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಸಾಕಷ್ಟು ಸುದ್ದಿಯಲ್ಲಿರುವಂತದ್ದು. ಅಷ್ಟೇ ಅಲ್ಲದೆ ಸ್ಯಾಂಡಲ್ವುಡ್ ನ ಪ್ರಮುಖ ನಟ ನಟಿಯರ ಜೊತೆ ಈತ ಫೋಟೋಗಳನ್ನ ಕ್ಲಿಕ್ಕಿಸಿಕೊಂಡಿರುವುದು ಸಾಕಷ್ಟು ಈಗ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಯಾಕಂದ್ರೆ ಸ್ಯಾಂಡಲ್ವುಡ್ ನ ಈ ನಟನ ಜೊತೆ ಈತ ಯಾವ ರೀತಿ ನಟನ್ನ ಇಟ್ಕೊಂಡಿದ್ದಾನೆ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿರುವಂತ ವಿಚಾರವಾಗ್ತಿರುವಂತದ್ದು. ಯಾಕಂದ್ರೆ ಇದು ಪ್ರಮುಖವಾಗಿ ಡ್ರಗ್ಸ್ ಪ್ರಕರಣದಲ್ಲಿ ಈತ ಎ1 ಆರೋಪಿ ಆಗಿರೋದ್ರಿಂದ ಇವರು ನಟ ನಟಿಯರೊಂದಿಗೆ ಯಾವ ರೀತಿಯ ಸಂಪರ್ಕ ಇದ್ರು ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಕಂಡುಬರಬೇಕಾಗಿರೋ ವಿಚಾರ. ಮತ್ತೆ ಈ ಎಲ್ಲ ನಟರ ಜೊತೆ ಯಾವ ರೀತಿಯ ಸಂಪರ್ಕವನ್ನ ಹೊಂದಿದ್ದ, ಈತ ನಟಿ ರಾಗಿಣಿಯೊಂದಿಗೆ ಸೇರಿದ ಸಂಪರ್ಕ ಅದನ್ನ ಬಳಸ್ಕೊಂಡಿದ್ದಾನ ಅಥವಾ ನೇರವಾಗಿ ಪ್ರಮುಖ ನಟ ನಟಿಯರ ಜೊತೆ ಈತ ಸಂಪರ್ಕದಲ್ಲಿದ್ದಾನ ಅನ್ನುವಂಥದ್ದು ಈಗ ಸದ್ಯ ಗೊತ್ತಾಗ್ಬೇಕಾಗತ್ತೆ. ಒಂದಂತೂ ಸ್ಪಷ್ಟ, ಈತ ಆರೋಪಿ ಬಂಧನವಾಗಿ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕವಾದಂತ ಮಾಹಿತಿಗಳು ಹೊರಬೀಳುವ ಸಾಧ್ಯತೆಗಳಷ್ಟು ಸ್ಪಷ್ಟವಾಗಿರುವಂತದ್ದು. ಯಾಕಂದ್ರೆ ಆರೋಪಿ ಶಿವಪ್ರಕಾಶ್ ಅಂತಿದ್ದಾರೆ. ಥ್ಯಾಂಕ್ ಯು ನಿಮ್ಮ ಮಾಹಿತಿಗೆ.